ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಿಲ್ಲಾಧಿಕಾರಿ ಜಿ ಜಗದೀಶ್ ಮಾತಾಡ್ತಾ ಇದ್ದೇನೆ. ತಮಗೆಲ್ರಿಗೂ ಗೊತ್ತಿದ್ದ ಹಾಗೆ ಜಿಲ್ಲೆಯಲ್ಲಿ ಇದುವರೆಗೂ 3 ಪ್ರಕರಣಗಳು ಕರೋನಾ ಪಾಸಿಟಿವ್ ಬಂದಿತ್ತು. ಅವರೆಲ್ಲರಿಗೂ ಸಹ ಚಿಕಿತ್ಸೆಯನ್ನು ನೀಡಿದ್ದೇವೆ. ಅವರೆಲ್ಲರೂ ಸಹ ಗುಣಮುಖರಾಗಿದ್ದಾರೆ. ಸದ್ಯದಲ್ಲೇ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಿದ್ದೇವೆ. ಅವರಿಗೇನು ಕಾಂಟ್ಯಾಕ್ಟ್ಸ್ ಬಂದಿತ್ತು, ಪ್ರೈಮರಿ ಕಾಂಟ್ಯಾಕ್ಟ್ಸು ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸು, ಅವ್ರನ್ನೆಲ್ಲರನ್ನೂ ಸರ್ಕಾರದ ವಶದಲ್ಲಿ ಇಟ್ಕೊಂಡು ಅವರಿಗೆಲ್ಲರಿಗೂ ಚಿಕಿತ್ಸೆಯನ್ನು ನೀಡಿದ್ದೇವೆ. ಅವರಿಗೆಲ್ಲರಿಗೂ ಸಹ ಟೆಸ್ಟನ್ನು ಮಾಡಿದ್ದೇವೆ. ಅವರೆಲ್ಲರಿಗೂ ನೆಗೆಟಿವ್ ಬಂದಿದೆ. ಹಾಗಾಗಿ ನಮಗಿರುವಂಥ ದೊಡ್ಡ ಆತಂಕ ದೂರವಾಗಿದೆ. ಸದ್ಯಕ್ಕೆ ನಮ್ಮ ಜಿಲ್ಲೆಯ ಒಳಗಿಂದ ಕರೋನಾ ಬರುವ ಸಾಧ್ಯತೆ ತುಂಬ ಕಡಿಮೆ ಇತ್ತು. ಇನ್ನೂ ಸಹ ಹೊರಗಿನ ಜನರು ಬರ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಜಿಲ್ಲೆಯ ಗಡಿಗಳನ್ನು ಈಗಾಗಲೇ ಸೀಲ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಒಳಗಡೆಗೆ ಯಾರನ್ನು ಬಿಟ್ಕೊಳ್ಳೋದಿಲ್ಲ. ಒಳಗಡೆಯಿಂದ ಹೊರಗಡೆ ಹೋಗಲಿಕ್ಕೂ ಸಹ ಯಾರಿಗೂ ಅವಕಾಶವನ್ನು ಕೊಡೋದಿಲ್ಲ. ಹಾಗಾಗಿ ನಮ್ಮ ಅಕ್ಕಪಕ್ಕದ ಜಿಲ್ಲೆಯಲ್ಲಿರುವಂಥವರು ಮತ್ತು ಬೇರೆ ಜಿಲ್ಲೆಗಳಿಂದ ಬರುವಂಥವರು ನಮ್ಮ ಜಿಲ್ಲೆಗೆ ಸದ್ಯಕ್ಕೆ ಬರುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಬೇರೆ ರಾಜ್ಯಗಳಿಂದ ಸಹ ಇನ್ನೂ ಸಹ ಬರ್ತಾ ಇದ್ದಾರಂತ ಮಾಹಿತಿ ಬಂದಿದೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ನಮ್ಮ ಜಿಲ್ಲೆಯ ಕಡೆ ಬರಬೇಡಿ. ಯಾವುದೇ ಕಾರಣಕ್ಕೂ ಬಂದರೂ ಸಹ ನಮ್ಮ ಗಡಿಯ ಒಳಗಡೆ ಯಾರನ್ನು ಸಹ ಬಿಟ್ಕೊಳ್ಳೋದಿಲ್ಲ. ದಯವಿಟ್ಟು ತಾವು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಆರಾಮಾಗಿರಬೇಕು ಅಂತ ನನ್ನ ಮನವಿ ಇದೆ. ಹಾಗಾಗಿ ಜಿಲ್ಲೆಯ ಒಳಗಡೆಗೆ ಬರುವಂಥ ಆಲೋಚನೆಯನ್ನು ಯಾರೂ ಮಾಡುವಂಥದ್ದು ಬೇಡ. ಯಾರನ್ನೂ ಸಹ ಒಳಗಡೆ ನಾವು ಬಿಡೋದಿಲ್ಲ.